ಅದು ಹೆಂಗೆ ಕೊಟ್ಬಿಡ್ತಾರೆ ಇಡೀ ರಾಮನಗರ ಜಿಲ್ಲೆಯಲ್ಲಿ ಅವ್ರು ಗೆದ್ದಿರೋದೇ ಚನ್ನಪಟ್ಟಣ ಒಂದು ಸರ್ ಅದನ್ನು ಬಿಜೆಪಿಗೆ ಕೊಟ್ಬಿಟ್ರೆ ಚನ್ನಪ ರಾಮನಗರ ಜಿಲ್ಲೆಯಲ್ಲಿ ಜೆ ಡಿ ಎಸ್ ಇರೋದೇ ಬೇಡವಾ ಸರ್ ಚನ್ನಪಟ್ಟಣ ಒಂದೇ ಸರ್ ಬಿಜೆಪಿ ಇರೋದು ಮಿಕ್ಕದ ಮೂರು ಜೆ ಡಿ ಎಸ್ ಇದೆ ಸರ್ ರಾಮನಗರ ಜಿಲ್ಲೆಯಲ್ಲಿ ಅಲ್ಲ ಅಂದರೆ ಗೆದ್ದಿಲ್ಲ ಶಾಸಕರಿಲ್ಲ ಗೆದ್ದಿಲ್ದು ಗೆದ್ದಿಲ್ಲದೇ ಇರ್ಬೋದು ಹ್ಞೂ ಮುಂದೆ ಚುನಾವಣೆ ಆದರೆ ಎಲ್ಲ ಗೆಲ್ತೀವಲ್ಲ ಸರ್ ಮೂರೂ ಗೆಲ್ತವೆ ಸರ್ ಚನ್ನಪಟ್ಟಣ ಒಂದು ಬಿಟ್ಕೊಡಿ ಅಂತ ಕೇಳ್ತೀವಲ್ಲ ಸರ್ ಪಿಗೆ ಅವಕಾಶ ಇರೋದೇ ಅಲ್ಲಿ ಅಲ್ಲ ಅಲ್ಲೊಂದೇ ಕಡೆ ನಮ್ಮ ಜಿಲ್ಲೆಯಲ್ಲಿ ಅಣ್ಣ ನಮಸ್ಕಾರ ನನ್ನ ಹೆಸರು ಮಹೇಶ್ ಗೌಡ ಅಂತ ರಾಮನಗರ ಜಿಲ್ಲೆ ಅಂತ ಅಂತೇಳಿದ್ರೆ ಜೆ ಡಿ ಎಸ್ ಪಕ್ಷದ ವಕ್ತಾರ ನಾನು ಈ ರಾಮನಗರ ಜಿಲ್ಲೆ ಅಂತೇಳಿದರೆ ಕರ್ನಾಟಕ ರಾಜ್ಯದಲ್ಲಿ ಚನ್ನಪಟ್ಟಣ ತಾಲೂಕು ರಾಮನಗರ ಜಿಲ್ಲೆಯ ಮಲೆನಾಡು ಪ್ರದೇಶ ಈ ಮಲೆನಾಡು ಆಗೋದಿಕ್ಕೆ ಶ್ರಮಪಟ್ಟವರಲ್ಲಿ ಪೂಜ್ಯ ದೇವೇಗೌಡಾಜಿಯವರು ಸಿ ಪಿ ಯೋಗೇಶ್ವರ್ ಹಾಗೂ ಕುಮಾರಣ್ಣ ಇವತ್ತು ಚುನಾವಣೆ ಅಂದ ತಕ್ಷಣ ಇಡೀ ಚನ್ನಪಟ್ಟಣದ ಜನ ಒಂದೇ ಮಾತನಾಡ್ತಾರೆ ಅದು ಬಕಿ ಇರತಾ ಅಂತೇಳಿ ನಿಜವಾಗ್ಲೂ ಚನ್ನಪಟ್ಟಣದ ಬಗೆ ಯಾರು ಮತ್ತು ಯಾಕೆ ನನಗೆ ಏನು ಬಿರಿದು ಏನು ಬೇಕಾಗಿಲ್ಲ ನಾನೊಬ್ಬ ಒಬ್ಬ ರೈತನ ಮಗ ಜನಸಾಮಾನ್ಯರ ನ ನಡುವೆ ನಾನು ಹುಟ್ಟು ಬೆಳೆದವನು ನಾನು ನನ್ನ ಬಾಲ್ಯದಲ್ಲಿ ನಾನು ಕಂಡಂಥ ಜೀವನ ನಮ್ಮೂರಲ್ಲಿ ನನ್ನ ಬೋರ್ವೆಲಲ್ಲಿ ನೀರಿರಲಿಲ್ಲ ಆಗ ನಾನು ಕೂಡ ಬೆಂಗಳೂರಿಗೆ ಜೀವನೋಪಾಯಕ್ಕಾಗಿ ಆಲೋಚನೆ ಮಾಡಿಕೊಂಡು ಹಳ್ಳಿ ಬಿಟ್ಟವನು ದೇವೇಗೌಡರು ಹರಿತಕ್ಕಂಥ ನೀರಿಗೆ ಒಂದು ಬ್ಯಾರೇಜ್ ಕಟ್ಟಿದ್ರು ಕಟ್ಟಿದ್ರು ಅಂತಕ್ಕಿಂತ ಹೆಚ್ಚಾಗಿ ದೇವೇಗೌಡರು ಪ್ರಧಾನಮಂತ್ರಿ ಆಗ ಆಗಿದ್ದಾಗ ಅದು ಅವ್ರನ್ನ ಕರ್ಕೊಂಡ್ಬಂದು ಅದನ್ನು ಉದ್ಘಾಟನೆ ಮಾಡಿಸಿ ಅದನ್ನು ಹೆಸರಿಡ್ತಾರೆ ಕಟ್ಟಿದ್ರ ಬಗ್ಗೆ ನನಗೆ ಅದನ್ನು ಕಾಂಟ್ರವರ್ಸಿ ಮಾಡೋಕ್ಕೆ ಹೋಗಲ್ಲ ಗೌರವಯುತವಾಗಿ ಅದನ್ನು ಅಕ್ಸೆಪ್ಟು ಮಾಡ್ಕೊತೀವಿ ಆದರೆ ನೀರಾವರಿ ಯೋಜನೆ ನೀರು ತರಬೇಕು ಅನ್ನೋದು ನನಗೆ ಕನಸಿತ್ತು ನನ್ನ ರಾಜಕೀಯ ಜೀವನದ ಉದ್ದೇಶನೇ ನೀರು ಹಾಗಾಗಿ ಇವತ್ತು ನೂರಕ್ಕೆ ನೂರು ಭಾಗ ನಾನು ಗಟ್ಟಿಯಾಗಿ ಹೇಳ್ತೀನಿ ಆತ್ಮವಿಶ್ವಾಸದಿಂದ ಹೇಳ್ತೀನಿ ಚನ್ನಪಟ್ಟಣ ಏನಾರ ಇವತ್ತು ಇಡೀ ರಾಜ್ಯದಲ್ಲಿ ಹಸುರುಮಯ ಆಗಿದೆ ಅಂದರೆ ನನ್ನ ಕೊಡುಗೆ ಅಲ್ಲಿಂದ ನೀರು ತಂದು ಭಾಳ ಪ್ರಯತ್ನಗಳು ಮಾಡಿದ್ದೀನಿ ಎಸ್ ಎಮ್ ಕೃಷ್ಣವ್ರ ಕಾಲದಿಂದ ಹಿಡ್ದು ಅವತ್ತು ಹಣಕಾಸಿನ ಕೊರತೆ ಇತ್ತು ಕಾವೇರಿ ನೀರಾವರಿ ನಿಗಮ ಅಂತ ಅವರು ಮಾಡ್ತಾರೆ ಬರೀ ಹತ್ತು ಕೋಟಿ ರೂಪಾಯಿ ದುಡ್ಡು ತಗೊಂಡೋಗಿ ಒಂದು ಸಣ್ಣ ಯೋಜನೆ ಮಾಡಿಸ್ತೀನಿ ನಾನು ಅಲ್ಲಿಂದ ಶುರುವಾಗಿ ನಿರಂತರವಾದಂಥ ನನ್ನ ಪ್ರಯತ್ನ ನನ್ನ ಪ್ರತಿಯೊಂದು ಊರು ಕೆರೆ ಕಟ್ಟೆ ನನಗೆಲ್ಲ ನನ್ನ ಕಣ್ಮುಂದೇನೇ ಇದೆ ಹಾಗಾಗಿ ನನ್ನ ಪೂರ್ತಿ ಭೌಗೋಳಿಕ ಲಕ್ಷಣವನ್ನು ಅರ್ಥ ಮಾಡಿಕೊಂಡು ನಾನು ಎಲ್ಲೆಲ್ಲಿ ನೀರು ತುಂಬಿಸ್ಬೇಕು ಎಲ್ಲೆಲ್ಲಿ ಬೋರಾಕ್ಸ್ಬೇಕು ಎಲ್ಲೆಲ್ಲಿ ಕೆರೆ ಕಟ್ಟಿಸ್ಬೇಕು ಇದೆಲ್ಲಾನು ನನ್ನ ಅವಿರತ ಶ್ರಮದಿಂದ ಆಗಿದೆ ಅದಕ್ಕೆ ನನ್ನ ತಾಲೂಕಿನ ಜನ ಇವತ್ತು ನನ್ನನ್ನು ಮತ್ತೆ ಯೋಗೇಶ್ವರ್ ಯಾಕೆ ಬರಬೇಕು ಅಂತ ಹೇಳ್ತಾರೆ ಅಂದರೆ ಭಾಳಷ್ಟು ಕೆರೆಗಳು ಬತ್ತೋಗಿದೆ ಸಮರ್ಪಕವಾಗಿ ಕೆಲಸ ಆಗ್ತಾಯಿಲ್ಲ ಮತ್ತೆ ನೀವು ಬನ್ನಿ ಅಂತೇಳಿ ಜನ ನನ್ನ ಕರೀತಾ ಇದ್ದಾರೆ ಮತ್ತೆ ಯಾಕೆ ಎಲೆಕ್ಷನ್ ಸೋಲ್ತೀರಿ ನೀವು ಸರ್ ಕಳೆದ ಎರಡು ಎಲೆಕ್ಷನ್ನಲ್ಲಿ ಒಂದು ಕುಮಾರಸ್ವಾಮಿಯವರು ಮೊದಲು ಬಂದಾಗ ಮುಖ್ಯಮಂತ್ರಿಗಳಾಗಬೇಕು ಮುಖ್ಯಮಂತ್ರಿಗಳಾಗ್ತಾರೆ ಆಗ್ತಾರೆ ಅಂತೇಳಿ ಒಂದು ಹವಾ ಕ್ರಿಯೇಟ್ ಮಾಡಿ ಕುಮಾರಸ್ವಾಮಿಯವ್ರು ಗೆದ್ದರು ಸರ್ ಎಲ್ಲ ಚುನಾವಣೆಗಳಲ್ಲೂ ಡಿ ಕೆ ಶಿವಕುಮಾರು ಪರೋಕ್ಷವಾಗಿ ನನ್ನ ಸೋಲಿಸ್ಬೇಕು ಅಂತ ಕುಮಾರಸ್ವಾಮಿಯವ್ರಿಗೆ ಸಹಾಯ ಮಾಡ್ತಾ ಇರ್ತಾರೆ ಹೌದಾ ಹಾಂ ಮಾಡ್ತಾರೆ ಒಂದು ಒಂದ್ಸತಿ ಕುಮಾರಸ್ವಾಮಿಯವರು ಶ್ರೀಮತಿಯವ್ರು ನಿಂತ್ಕೋತಾರೆ ನನಗೆ ಕಾಂಗ್ರೆಸ್ ಟಿಕೆಟ್ ಕೊಡೋಲ್ಲ ನಾನಾಗ ಸಮಾಜವಾದ ಪಾರ್ಟಿಯಿಂದ ನಿಂತ್ಕೋತೀನಿ ಆಗ ನಾನು ಗೆಲ್ತೀನಿ ಆವಾಗಲೂ ಡಿ ಕೆ ಶಿವಕುಮಾರ್ ಅವರು ಕುಮಾರಸ್ವಾಮಿ ಅವರಿಗೆ ಸಹಾಯ ಮಾಡ್ತಾರೆ ಓಕೆ ಎರಡನೇ ಸಾರಿ ಕುಮಾರಸ್ವಾಮಿ ಅವರೇ ಬರ್ತಾರೆ ಆಗ ಎರಡು ಕಡೆ ನಿಂತ್ಕೊಂಡಾಗ ಡಿ ಕೆ ಶಿವಕುಮಾರ್ ನೀವು ನೋಡಿರ್ಬೋದು ಅಸೆಂಬ್ಲಿ ಎರಡು ಕಡೆ ಗೆದ್ದಿರ್ತಾರೆ ಕುಮಾರಸ್ವಾಮಿ ಅವರು ಚಂದಪಟ್ಟಣ ರಾಜೀನಾಮೆ ಕೊಡಬೇಕು ಅಂದರೂ ಶಿವಕುಮಾರ್ ಕೊಡಿಸ್ಕೊಡಲ್ಲ ಏ ನೀವು ರಾಮನಗರ ರಾಜೀನಾಮೆ ಕೊಡಿ ಚಂದಪಟ್ಟಣ ಉಳಿಸ್ಕೊಳ್ಳಿ ಅಂತಾರೆ ಅಂದರೆ ಈ ಅದು ಡಿ ಕೆ ಶಿವಕುಮಾರ್ ತಂತ್ರಗಾರಿಕೆ ಈ ಸಾರಿ ನೋಡಿ ಮೊನ್ನೆ ಎಲೆಕ್ಷನಲ್ಲಿ ಅಲ್ಲಿ ಮುಸ್ಲಿಂ ಸಮುದಾಯದ ಮತ ನನಗೆ ಯಾವಾಗಲೂ ಅವರು ನನ್ನ ಪರ ಇದ್ದಿದ್ದರು ಮೊದಲು ಭಾರತೀಯ ಜನತಾ ಪಾರ್ಟಿಗೆ ಬಂದ ಮೇಲೆ ಅವ್ರ ಮತ ನನಗೆ ಬೀಳ್ತಾ ಇಲ್ಲ ಓಕೆ ಆದರೆ ಈ ಸಾರಿ ಏನಾಗುತ್ತೆ ಸರ್ ಕಾಂಗ್ರೆಸ್ ಸಂಪ್ರದಾಯಕ್ಕೆ ಹೋಗಿ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಪರ ಅವರು ಓಟ್ ಮಾಡಿದ್ರು ಆದರೆ ಚನ್ನಪಣ್ಣದಲ್ಲಿ ಮಾತ್ರ ಜೆ ಡಿ ಎಸ್ ಪರ ಓಟ್ ಮಾಡಿದ್ರು ಯಾಕೆ ನಾನು ಸೋ ನಾನು ಸೋಲ್ಬೇಕಂತೇಳಿ ಬಿ ಜೆ ಪಿ ಸೋಲ್ಬೇಕಂತೇಳಿ ಅವ್ರು ಜೆ ಡಿ ಎಸ್ ಪರ ಓಟ್ ಮಾಡಿದ್ರು ಈ ಟೆಕ್ನಿಕಲ್ ನಾನು ಹೇಳಿದ್ನಲ್ಲ ಮೊದಲೇ ಇವರಿಬ್ರು ನಡುವೆ ಈ ಹಾವು ಏಣಿ ಆಟದಲ್ಲಿ ನಾನು ಬಲಿಪಶು ಆಗ್ತಾ ಇದ್ದೀನಿ ಅಂತೇಳಿ ಬಹುಶಃ ಅದು ಕಂಟಿನ್ಯೂ ಆಗಬಾರ್ದು ಅಂತೇಳಿ ಈಗ ಎನ್ ಡಿ ಎ ಮೈತ್ರಿ ಆದಮೇಲೆ ಎಲ್ಲರನ್ನೂ ಈಗ ರಿಕ್ವೆಸ್ಟ್ ಮಾಡ್ತಾ ಇದ್ವಿ ಬೇಡಿ ನನಗೊಂದು ಅವಕಾಶ ಮಾಡಿಕೊಡಿ ಅಂತ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್